ಭಾರತ ದೇಶದಲ್ಲಿ ಅದೆಷ್ಟೋ ಸಸ್ಪೆನ್ಸ್ ಪ್ಲೇಸ್ಗಳಿವೆ, ಟ್ರೆಕ್ಕಿಂಗ್ ಪ್ಲೇಸ್ಗಳಿವೆ. ನಾನಿವತ್ತು ಅಂಥದ್ದೇ ಒಂದು ಸಸ್ಪೆನ್ಸ್ ಪ್ಲೇಸ್ನ ತೋರಿಸ್ತಾ ಇದ್ದೀನಿ. ತುಂಬಾ ಮಳೆ ಸುರುತ್ತಿದೆ, ಇವಾಗ್ಲೂ ಮಳೆ ಬರ್ತಾನೆ ಇದೆ. ಸೊ ತುಂಬಾ ಜನ ಈ ಮಳೆಯಲ್ಲಿ ಔಟ್ಸೈಡ್ ಹೋಗಿರ್ತೀರಾ, ಈ ಬೆಟ್ಟ ಗುಡ್ಡ ಕಾಡು ಪ್ರದೇಶ ತುಂಬಾ ಸೈಡ್ ಟ್ರೆಕ್ಕಿಂಗ್ ಮಾಡಿರ್ತೀರಾ. ಸೊ ನಾನಿವತ್ತು ಹೋಗ್ತಾ ಇದ್ದೀನಿ ಒಂದು ಪ್ಲೇಸ್ಗೆ. ಸೊ ಅದು ಕುಂಡಡ್ಕ ಫಾಲ್ಸ್ ಅಂತ. ಸೈಸ್ ಈ ಫಾಲ್ಸ್ ಮರ್ದಾಳದ ಹತ್ತಿರ ಬರುತ್ತೆ, ಮರ್ದಾಳ ಅನ್ನೋ ಪ್ಲೇಸ್ ಹತ್ರ ಬರುತ್ತೆ. ಕುಂಡಡ್ಕ ಅನ್ನೋ ಪ್ಲೇಸ್ ಅಂದ್ರೆ ಈ ಕೆಲವು ದರ್ಕಾಸ್ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ ನನ್ನ ಅಜ್ಜಿ ಮನೆ ಇಲ್ಲಿ ಹತ್ತಿರದಲ್ಲಿ ಇರೋದ್ರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ಪೇರೆಂಟ್ಸ್ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದೀನಿ. ಸೊ ಅವ್ರ ಮುಂದೆ ಹೋದ್ರು ನಾನು ಹಿಂದೆ ಇದ್ದೀನಿ. ಸೊ ಹಾಯ್ ಹಲೋ, ನಮಸ್ಕಾರ, ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ತುಂಬಾ ಚೆಂದ ಇರುತ್ತೆ ವಿಡಿಯೋ. ಸೊ ಕೊನೆ ತನಕ ನೋಡಿ. ನಿಜವಾಗಿ ಹೇಳ್ಬೇಕಂದ್ರೆ ಇದು ಫಾಲ್ಸ್ ಅಲ್ಲ, ಓಕೆನಾ? ಇದು ಫಾಲ್ಸ್ ಅಲ್ಲ. ಸೊ ಇಲ್ಲಿ ಮೊದಲು ಕಲ್ಲಿನ ಕೋರೆ ಕೆಲಸ ಆಗ್ತಿತ್ತು, ಅಂದ್ರೆ ಏನ್ ಗುರು, ಕಲ್ಲಿನ ಕೆಲಸ ಆಗ್ತಿತ್ತು. ಸೊ ಇಲ್ಲಿಂದ ಕಲ್ಲನ್ನೆಲ್ಲ ಪುಡಿ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಸೊ ಬೇರೆ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಸೊ ಅದನ್ನು ನಂತರ ಸ್ಟಾಪ್ ಮಾಡಿದ್ರು, ಕೆಲಸ ಏನೋ ಕಾರಣದಿಂದ ಸ್ಟಾಪ್ ಮಾಡಿದ್ರು. ಸೊ ಅಲ್ಲಿಂದ ಅದು ಆ ಬಂಡೆಗಲ್ಲು ಕೊರೆದುಗೊರೆದು, ಸೊ ತುಂಬಾ ಎತ್ತರವಾದ ಬಂಡೆಗಲ್ಲು. ಸೊ ಅದನ್ನು ಕೊರೆದ್ರಿಂದ ಮೇಲಿನಿಂದ ಬರುವ ನೀರು, ಅಂದ್ರೆ ಮೇಲಿನ ಬೆಟ್ಟ ಇದೆ ಸ್ವಲ್ಪ, ಅಂದ್ರೆ ಈಗ ಎಲ್ಲ ರಬ್ಬರ್ ಗುಡ್ಡೆ ಎಲ್ಲ ರಬ್ಬರ್ ಹಾಕಿದ್ದಾರೆ. ಸೊ ಅಲ್ಲಿಂದ ಬಂದ ನೀರು ಮೇಲಿಂದ ಹರಿದು ಅದೊಂಥರ ಫಾಲ್ಸ್ ತರ. ಸೊ ಆ ಕಲ್ಲಿನ ಡಿಸೈನ್ ಒಂಥರ ಫಾಲ್ಸ್ ತರ ಇದೆ, ತುಂಬಾನೇ ಎತ್ತರ ಇದೆ. ಸೊ ನೋಡ್ಲಿಕ್ಕೆ ಅಂತ ತುಂಬಾನೇ ಚೆನ್ನಾಗಿದೆ. ಸೊ ನಾನು ಆನ್ಲೈನ್ ಅಲ್ಲಿ ಇದರ ಬಗ್ಗೆ ಅಂದ್ರೆ ಇನ್ಫಾರ್ಮೇಶನ್ ತೆಗೆದಾಗ, ಸೊ ವಿಡಿಯೋ ತುಂಬಾ ಕಮ್ಮಿ ಹಾಕಿದ್ರು. ಸೊ ಇಲ್ಲಿ ನಾನು ಲೋಕಲ್ ಹಾಕಿದ್ರು, ಆದ್ರೆ ಒಬ್ರು ತಮಿಳ್ನಾಡು ಆಗಿದ್ರು. ಸೊ ಅವಾಗ ಗೊತ್ತಾಯ್ತು ಇಲ್ಲಿಗೆ ಬೇರೆ ರಾಜ್ಯದಿಂದ ಬಂದು ವಿಡಿಯೋ ಮಾಡ್ತಾರೆ. ಸೊ ಔಟ್ ಸ್ಟೇಟ್ ಇಂದ ಬರ್ತಾರೆ, ತಮಿಳ್ನಾಡು ಆಗಿರ್ಬೋದು, ಚೆನ್ನಾಗಿರ್ಬೋದು, ಟೂರಿಸಂ. ಯಾಕೆಂದ್ರೆ ಇದು ಮರ್ದಾಳ ಅನ್ನೋ ಪ್ಲೇಸ್ ಉಪ್ಪಿನಂಗಡಿ ಅಥವಾ ನೆಲ್ಲಡಿಯಿಂದ ಬರುವಿಂದ ಸೀದಾ ಸುಬ್ರಹ್ಮಣ್ಯ ಬರು ರೋಡ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಆ ರಸ್ತೆಯ ಮಧ್ಯದಲ್ಲಿ ಕೊಣಜ ಕ್ರಾಸ್ ಅಂತ ಸಿಗುತ್ತೆ. ಸೊ ಆ ಕ್ರಾಸ್ ಇಂದ ಸೀದ ಹೋಗ್ಬೇಕು. ಯಾಕಂದ್ರೆ ಈ ಜಾಗ ಶಿವಣ್ಣ ಮತ್ತು ಗಣೇಶ ಅನ್ನೋ ಅವರ ಜಾಗದ ಅಂಡರ್ ಅಲ್ಲಿ ಇರುದು ಈ ಪ್ಲೇಸ್. ಇಲ್ಲಿಗೆ ಜಾಸ್ತಿ ಟೂರಿಸಂ ಅನ್ನು ಬರ್ಲಿಕ್ಕೆ ಬಿಡಲ್ಲ, ಯಾಕೆಂದ್ರೆ ಇಲ್ಲಿ ಈ ಪ್ಲೇಸ್ ಹತ್ರ ದೈವದ ಸಾನ್ನಿಧ್ಯ ಇದೆ, ನಾಗನ ಕ್ಷೇತ್ರ ಇದೆ ಕೆಳಗಡೆನೆ, ನಾಗನ ಸಾನ್ನಿಧ್ಯ ಇದೆ. ಸೊ ಇಲ್ಲಿ ಬಂದ ಮೇಲೆ ಈ ಕಸ ಕುಡಿಯುದು ಬಿಸಾಡೋದು ಮಲಿನ ಮಾಡ್ತಾರೆ. ಸೊ ಹಾಗಾಗಿ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಬರಬಾರ್ದು ಅಂತ. ಈ ಪ್ಲೇಸ್ ನೋಡ್ತಿರ್ಬೋದು ತುಂಬಾನೇ ಕಾಡು ಪ್ರದೇಶ ಆಗಿದೆ ನೋಡಿ, ಸುತ್ತಮುತ್ತಲೂ ಕಾಡು, ಮಳೆ ಬರ್ತಾ ಇದೆ, ನೀರು ಹರಿತಾ ಇದೆ. ಸೊ ನೀವು ನೋಡ್ತಿರ್ಬೋದು ನನ್ನ ಹಿಂದ್ಗಡೆ ಎಲ್ಲ ನೀರೇ ಬರ್ತದೆ ನೋಡಿ, ಹಿಂದ್ಗಡೆ ಫುಲ್ ನೀರೇ ಇದೆ, ರಸ್ತೆಯಲ್ಲಿ ಪೂರಾ ನೀರೇ ಇದೆ. ಸೊ ಜಾಸ್ತಿ ಜನ ಇಲ್ಲಿಗೆ ಬಿಡಲ್ಲ, ಯಾಕಂದ್ರೆ ತುಂಬಾ ಕಸ ಆಗ್ತಾರೆ. ಮತ್ತು ಈ ಪ್ಲೇಸ್ನ ಆ ಕಡೆ ಹೋದ್ರೆ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ, ಮರ್ದಾಳ ಮಹಾಲಿಂಗೇಶ್ವರ ದೇವಸ್ಥಾನ. ಸೊ ಹಾಗಾಗಿ ಜಾಸ್ತಿ ಜನ ಇಲ್ಲಿಗೆ ಬರ್ಲಿಕ್ಕೆ ಬಿಡಲ್ಲ. ಮತ್ತೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಇಲ್ಲಿ ಕಸ ಎಲ್ಲ ಹಾಕ್ಬಾರ್ದು, ನಾಗನ ಕ್ಷೇತ್ರ ಇದೆ ಅಂತ. ಕೊನೆಗೆ ಹೋಗೋಣ, ಮುಂದೆ ಹೋಗೋಣ, ಅಲ್ಲಿ ಸಿಗುವ. ಸೊ ಶಬ್ದ ಕೇಳ್ತಿರ್ಬೋದು, ಸೊ ನನ್ನ ಹಿಂಗಡೆನೆ ಇದೆ ಫಾಲ್ಸ್. ಸೊ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ನಾನು ಇದು ಎರಡನೇ ಸಲ ಬರ್ತಾ ಇದ್ದೀನಿ. ಸೊ ಬನ್ನಿ, ಎಂಜಾಯ್ ಮಾಡಿ, ನೀವು ಕೂಡ ಬರ್ರಿ. ನೀವು ಬೇಕಂದ್ರೆ ಲೊಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ. ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್, ನಾನು ಹೇಳಿದ್ದಲ್ಲ ನಾಗನ ಕ್ಷೇತ್ರ ಅಂತ. ಸೊ ಇದೇ ನಾಗನ ಕ್ಷೇತ್ರ, ನೀವು ನೋಡ್ತಿರ್ಬೋದು ಅಲ್ಲಿ ಕೆಳಗಡೆ ಎಲ್ಲೋ ಪಾಯಿಂಟ್ ಆಗಿದ್ದಾರೆ. ಸೊ ಅದೇ ನಾಗನ ಕ್ಷೇತ್ರ. ಮತ್ತೆ ಇಲ್ಲಿ ನೋಡಿ ಬೋರ್ಡ್ ಕೂಡ ಹಾಕಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು ಬೋರ್ಡ್ ಕೂಡ ಹಾಕಿದ್ದಾರೆ. ನೀರೇನು ಜಾಸ್ತಿ ಇಲ್ಲ ಗೈಸ್, ಅಂದ್ರೆ ನೀರು ದೊಡ್ಡ ನೀರಲ್ಲ, ಅಂದ್ರೆ ಮೇಲಿಂದ ಬರೋದು ನೋಡ್ತಿರ್ಬೋದು ನೋಡಿ, ಆ ಕಡೆಯಿಂದ ಕಾಣಿಸ್ತಿಲ್ಲ. ಸೊ ಹೋಗ್ತೀನಿ ಅಲ್ಲಿಗೆ, ಪ್ಲೇಸ್ ಒಂದು ಸಖತ್ತಾಗಿದೆ. I should have to leave.
love the way that you say my name. Make me forget everything when you call me late at night. I remember you touching my body the way you get to me deep where my heart is. Love me so good, but I wish I was heartless. Yeah.